ಐದು ಗ್ಯಾರಂಟಿಗಳ ಸೌಲಭ್ಯ ಮಂಡ್ಯದ ಪ್ರತಿ ಮನೆ ಮನೆಗೂ ಮಹಿಳೆಯರಿಗೂ ತಲುಪತಾ ಇದೆ ಇದರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ಮಾತನ್ನ ಕೊಟ್ಟಿದೋ ಅದು ಎಲ್ಲರ ಮನೆಗಳಿಗೆ ತಲುಪತಾ ಇದೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಮಹಿಳೆಯರನ್ನ ಸಬಲೀಕರಣ ಮಾಡೋದು ನಮ್ಮೆಲ್ಲರ ಗುರಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ ಅವರಿಗೆ ಮಂಡ್ಯದಲ್ಲೇ ಉದ್ಯೋಗವನ್ನ ಕೊಡಿಸಬೇಕು ಅನ್ನೋದು ನನ್ನ ಗುರಿಯಾಗಿರೋದ್ರಿಂದ ಬಸರಾಳನಲ್ಲಿ ಇರುವಂತ 100 ಎಕರೆ ಜಾಗದಲ್ಲಿ ಗಾರ್ಮೆಂಟ್ಸ್ ಅನ್ನು ನಿರ್ಮಾಣ ಮಾಡಬೇಕು ಜವಳಿ ಪಾರ್ಕ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ನಾವು ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಬಸರಾಳನಲ್ಲಿ ಮಹಿಳೆಯರಿಗಾಗಿ 10,000 ಮಹಿಳೆಯರಿಗೆ ಉದ್ಯೋಗವನ್ನ ಕೊಡಬೇಕು ಅಂತ ಹೇಳಿ ಬಸರಾಳನಲ್ಲಿ ಮಹಿಳೆಯರಿಗೆ ಗಾರ್ಮೆಂಟ್ಸ್ ಅನ್ನ ನಿರ್ಮಿಸಲು ನಮ್ಮ ಸಚಿವರನ್ನು ಕೂಡ ಕೇಳಿಕೊಂಡಿದ್ದೀವಿ ಅವರು ಕೂಡ ಅದಕ್ಕೆ ತಾತ್ವಿಕವಾದ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಗಾರ್ಮೆಂಟ್ಸ್ ಅನ್ನ ನಿರ್ಮಿಸಿ ನಿಮ್ಮ ಜೀವನಕ್ಕೆ ದಾರಿ ದೀಪ ಆಗುವಂತ ಕಾರ್ಖಾನೆಯನ್ನ ಬಸರಾಳನಲ್ಲಿ ನಿರ್ಮಿಸುವಂತ ಗುರಿ ನಮ್ಮ ಮುಂದೆ ಇದೆ ಇವತ್ತು ಏನು ನೀವು ಈಗ ನೋಡ್ತಾ ಇದ್ದೀರಿ ಈ ಶುಗರ್ ಫ್ಯಾಕ್ಟರಿ ಈ ವರ್ಷ ಹೊಸ ಶುಗರ್ ಫ್ಯಾಕ್ಟರಿಯನ್ನ ನಿರ್ಮಿಸಿ ಈ ಉಳಿಯೋ ಅಂತ ಖಾಲಿ ಜಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್ ಅನ್ನ ನಿರ್ಮಿಸಬೇಕು ಅಲ್ಲಿ ನಿಮ್ಮ ಮಕ್ಕಳಿಗೆ ಆಪಲ್ ಗೂಗಲ್ ಏನು ನೀವು ದೊಡ್ಡ ದೊಡ್ಡ ಕಂಪನಿಗಳನ್ನ ಬೆಂಗಳೂರಿನಲ್ಲಿ ನೋಡ್ತೀರಾ ಈಗ ಬೆಂಗಳೂರಿನಿಂದ ಇಲ್ಲಿಗೆ ಕೇವಲ 1 ಗಂಟೆಗಳ ಪ್ರಯಾಣ ಬೆಂಗಳೂರಿನಲ್ಲಿ ಒಂದ ಕಡೆಯಿಂದ ಒಂದ ಕಡೆ ಹೋಗಬೇಕಾದ್ರೆ 3 ಗಂಟೆಗಳ ಕಾಲ ಹಿಡಿತೆ ನಿಮ್ಮ ಮಕ್ಕಳಿಗೆ ಮಂಡ್ಯದಲ್ಲೇ ಸಾಫ್ಟ್ವೇರ್ ಉದ್ಯೋಗವನ್ನ ಕೊಡಿಸಿ ಅವರು 1 ಲಕ್ಷ 2 ಲಕ್ಷ ಸಂಬಳವನ್ನ ತಗೊಳ್ಳೋಕಂತ ಮಾಡುವಂತ ಗುರಿಯನ್ನ ನಮ್ಮ ಪ್ರೀತಿಯ ಮಂತ್ರಿಗಳು ನಾನು ಇಟ್ಕೊಂಡಿದ್ದೀವಿ ನಾವು ಮಹಿಳೆಯರ ಪರ ನಮ್ಮದು ಪ್ರೀತಿಯ ರಾಜಕಾರಣ ಅಭಿವೃದ್ಧಿಯ ರಾಜಕಾರಣ ಬಾವುಟದ ರಾಜಕಾರಣ ನಮ್ಮದಲ್ಲ ದ್ವೇಷದ ರಾಜಕಾರಣ ನಮ್ಮದಲ್ಲ ರಾಮ ನಮ್ಮವನು ಹನುಮಂತ ನಮ್ಮವನು ಯಾವನು ಕೊಲೆಗಡಕರು ಇನ್ನೊಬ್ಬರು ಬಂದು ನಮಗೆ ರಾಮನ ಹನುಮಂತನ ಭಕ್ತಿಯನ್ನ ಹೇಳ್ಕೊಡಬೇಕಾಗಿಲ್ಲ ಶನಿವಾರ ಶನಿ ಮಹಾತ್ಮನ ಪೂಜಿಸುವಂತವ್ರು ನಾವು ನಿಮ್ಮಿಂದ ನಮಗೆ ಭಕ್ತಿಯನ್ನ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಹೇಳ್ತೀನಿ ಅದೇ ರೀತಿ ನೀವು ಇಷ್ಟು ದಿನ ಏನು ತೊಂದರೆ ಕೊಡ್ತಿದ್ದಂತ ಕಾರ್ಯಮನೆ ಗೇಟಿನ ರಸ್ತೆಯನ್ನ ನಮ್ಮ ಮಂತ್ರಿಗಳ ಸಹಾಯದಿಂದ ಕೇವಲ 48 ಗಂಟೆಗಳಲ್ಲಿ ಮಾಡಿ ನೀವೆಲ್ಲ ಇವತ್ತು ಆರಾಮಾಗಿ ಬರುವಂತ ಮಾಡಿದೀವಿ ನಿಮ್ಮ ಪ್ರತಿ ಊರಿನ ರಸ್ತೆಗಳನ್ನು ಡಾಮರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತೀನಿ ನಿಮ್ಮ ಮನೆಗೆ ನಲ್ಲಿ ನೀರನ್ನ ನೀವೆಲ್ಲ ಹೋಗಿ ದೂರದಿಂದ ನೀರು ಎತ್ಕೊಂಡು ಬರಬಾರದು ಅಂತ ಹೇಳಿ ಮನೆ ಮನೆಗೆ ನಲ್ಲಿ ಕೊಡುವಂತ ಯೋಜನೆಗೆ ನಾನು ಈಗಾಗಲೇ ಒಂದು 50-100 ಊರುಗಳಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿ ಕೆಲಸ ಮಾಡ್ತಾ ಇದೀವಿ ಇದೆಲ್ಲ ಏನು ಕೆಲಸ ಮಾಡದಿರುವಂತ ಖಾಲಿ ಕೂತಿರುವ ರಾಜಕಾರಣಿಗಳ ಕಣ್ಣು ಕೆಂಪಾಗ್ಸಿದೆ ಅವರು ಇಲ್ಲದೇರನ್ನ ನಿಮ್ಮ ತಲೆಗೆ ತುಂಬುತ್ತಾರೆ ನೀವು ಯಾರು ತಲೆ ಕೆಡಿಸ್ಕೋಬೇಡಿ ಮುಂದಿನ 4.5 ವರ್ಷ ಬರೀ ಅಭಿವೃದ್ಧಿಯ ಮಂಡ್ಯವನ್ನ ನೀವು ನೋಡ್ತೀರಾ ನಿಮ್ಮ ಮಂಡ್ಯ ಬದಲಾಗುತ್ತೆ ಮಂಡ್ಯದ ಮುಖ್ಯ ರಸ್ತೆಗೆ 33 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ ನಿಮ್ಮ 100 ಫೀಟ್ ರೋಡ್ ಅನ್ನ 5 ಕೋಟಿ ರೂಪಾಯಿನಲ್ಲಿ ಅಭಿವೃದ್ಧಿ ಮಾಡ್ತೀವಿ ಮಂಡ್ಯ ನಗರದ ಎಲ್ಲಾ ರಸ್ತೆಗಳಿಗೆ ಡಾಂಬರೀಕರಣಕ್ಕೆ 15 ಕೋಟಿ ರೂಪಾಯಿಯನ್ನ ಈಗ ಎತ್ತಿಟ್ಟಿದ್ದೀವಿ ಮಂಡ್ಯ ಗ್ರಾಮಾಂತರ ಪ್ರದೇಶದ ಎಲ್ಲಾ ರಸ್ತೆಗಳು ಇವತ್ತೇನು ತುಳಗೇನಹಳ್ಳಿಯಿಂದ ಹಿಡಿದು ಚಾಮಲಾಪುರದಿಂದ ಹಿಡಿದು ಅಲ್ಲೇಗೆರೆಯಿಂದ ಹಿಡಿದು ಮುತ್ತೇಗೆರೆ ಬಸರಾಳ ರೋಡ್ ಇಂದ ಹಿಡಿದು ಎಲ್ಲಾ ರಸ್ತೆಗಳು ಡಾಂಬರೀಕರಣ ಮಾಡೋದಕ್ಕೆ ಶೀಘ್ರದಲ್ಲೇ ಟೆಂಡರ್ ಅನ್ನು ಕರೀತೀವಿ ನಿಮಗೆಲ್ಲರಿಗೂ ಉತ್ತಮವಾದ ರಸ್ತೆ ನೀರು ಕಾರ್ಖಾನೆ ಕೊಡೋದು ನಮ್ಮ ಮುಂದಿರುವ ಉದ್ದೇಶ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡಿದ್ರ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲಾ ಅಧಿಕಾರಿ ವರ್ಗದವರಿಗೂ ಡಿಸಿಸಿ ಬ್ಯಾಂಕ್ ನವರಿಗೂ ಮಕ್ಕಳ ಮತ್ತು ಅಭಿವೃದ್ಧಿಯ ಇಲಾಖೆಯವರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಎಲ್ಲರಿಗೂ ಒಳ್ಳೇದಾಗ್ಲಿ ಮಂಡ್ಯ ಜಿಲ್ಲೆಯ